ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನೋ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇಂಟರ್ನಲ್ ರೇಟ್ ಆಫ್ ರಿಟರ್ನನ್ನು ಕಂಡುಹಿಡಿಯೋದಕ್ಕೆ ಯಾವ ಥರ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಎ ಪ್ಲಸ್ ಸಿ ಮೈನಸ್ ಒ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ, ಇದು ಫಾರ್ಮುಲಾ ಆಗಿದೆ. ಎ ಅಂತಂದರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ ಲೋ ಟ್ರಯಲ್, ಬಿ ಅಂತಂದರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ ಹೈ ಟ್ರಯಲ್, ಸಿ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ ಲೋ ಟ್ರಯಲ್, ಡಿ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಟ್ ಹೈ ಟ್ರಯಲ್, ಒ ಅಂತಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಇಲ್ಲಿ ನೋಡಿದ್ರೆ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎ ಕಂಪನಿ ಹ್ಯಾಸ್ ಎ ಪ್ರಪೋಸಲ್ ಫಾರ್ ಎ ಪ್ರಾಜೆಕ್ಟ್ ಹೂಸ್ ಕಾಸ್ಟ್ ಈಸ್ 16,200. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಎ ಲೈಫ್ ಆಫ್ 3 ಇಯರ್ಸ್ ಆ್ಯಂಡ್ ಜನರೇಟ್ ಕ್ಯಾಶ್ ಫ್ಲೋಸ್ ಆಫ್ 8,000, 7,000, 6,000. ದ ಡಿಸ್ಕೌಂಟ್ ರೇಟ್ ಈಸ್ ಬಿಟ್ವೀನ್ 14% and 15%. ಕ್ಯಾಲ್ಕುಲೇಟ್ IRR. ಇಯರ್ಸ್ ಬಂದು 3 ಇಯರ್ಸ್ ಅಂತ ಹೇಳಿ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನಾವು ಇಲ್ಲಿ ಬರ್ಕೋತೀವಿ. ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಇನ್ಫ್ಲೋಗೆ ಬಂದು ಅವರೇ ಕೊಟ್ಟಿದ್ದಾರೆ 8,000, 7,000 and 6,000, ಅದನ್ನು ಬರ್ಕೋತೀವಿ. ಆ್ಯಂಡ್ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಬಂದು 14% ಇದೆ ಆ್ಯಂಡ್ 15%, ಎರಡೂ ಕೂಡ ಇದೆ. ಡಿಸ್ಕೌಂಟ್ ಫ್ಯಾಕ್ಟರ್ಸ್ 14% ಮತ್ತು 15% ಅಂತ ಬರ್ಕೋತೀವಿ ನಾವಿಲ್ಲಿ. ಆ್ಯಂಡ್ ಈ ಫ್ಯಾಕ್ಟರ್ಸನ್ನು ಹೆಂಗೆ ಕಂಡುಹಿಡಿಯೋದು ಅಂತ ನಾವು ನೋಡೋದಾದರೆ, 100 divided by 14 ಇದೆ ಅಲ್ಲ, 100 + 14 ಮಾಡ್ಕೊಳ್ಳಿ, ಅವಾಗ ನಿಮಗೆ 100 divided by 114 ಬಂದು ಬರುತ್ತೆ. ಅದಕ್ಕೆ ಇಂಟು ಇಸ್ ಈಕ್ವಲ್ ಟು, ನಿಮ್ಮ ಕ್ಯಾಲ್ಸಿಯಲ್ಲಿ ಇಂಟು ಇಸ್ ಈಕ್ವಲ್ ಟು ಮಾಡಿದ್ರೆ ನಿಮಗೆ 0.877 ಸಿಗುತ್ತೆ. ಆ್ಯಂಡ್ ಇಂಟು ಇಸ್ ಈಕ್ವಲ್ ಟು ಮತ್ತೆ ಇಂಟು ಇಸ್ ಈಕ್ವಲ್ ಟು ಬಂದಿರೋ ವ್ಯಾಲ್ಯೂಗೆ ಇಂಟು ಇಸ್ ಈಕ್ವಲ್ ಟು ಮಾಡಿದ್ರೆ 0.769 ಬಂದು ಆನ್ಸರ್ ಸಿಗುತ್ತೆ. ಅದೇ ಥರ ನೀವು ಇಸ್ ಈಕ್ವಲ್ ಟು ಮಾಡಬೇಕು, ನೆಕ್ಸ್ಟ್ ಬಂದು ಇಂಟು ಮಾಡಬಾರ್ದು, ಬರೀ ಇಸ್ ಈಕ್ವಲ್ ಟು ಮಾಡಬೇಕು, ಅವಾಗ 0.674 ಬರುತ್ತೆ. ನಾನು ಕ್ಯಾಲ್ಕುಲೇಟರ್ಲಿ ಒಂದ್ಸಲಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ನೋಡಿ. ಈಗ 100 divided by 114 ಇಂಟು 0.877 ಆನ್ಸರ್ ಬಂತ, ಇಂಟು ಇವಾಗ ಮತ್ತೆ ಇಂಟು ಇಸ್ ಈಕ್ವಲ್ ಟು ಬಂದಿರೋ ವ್ಯಾಲ್ಯೂಗೆ ಇಂಟು ಇಸ್ ಈಕ್ವಲ್ ಟು ಮಾಡಿಕೊಂಡ್ರೆ ನಾವು 0.769 ಬರುತ್ತೆ. ಈ ಕ್ಯಾಲ್ಸಿ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ, ಒಂದೇ ಸಲ ಇಸ್ ಈಕ್ವಲ್ ಟು ಮಾಡಬೇಕು. ಮತ್ತೆ ನಾವು ಇಂಟು ಇಸ್ ಈಕ್ವಲ್ ಟು ಮಾಡಬಾರ್ದು, ಡೈರೆಕ್ಟ್ ಇಸ್ ಈಕ್ವಲ್ ಟು ಕೊಟ್ಟರೆ ನಮಗೆ ನೋಡಿ 0.674 ಬಂದು ಆನ್ಸರ್ ಸಿಗುತ್ತೆ. ಈ ರೀತಿ ಮಾಡಬೇಕು. ಡಿಸ್ಕೌಂಟ್ ಫ್ಯಾಕ್ಟರ್ 15 ಅದೇ ಥರ ಮಾಡೋದು. 100 divided by 115 ಇಸ್ ಈಕ್ವಲ್ ಟು ನೋಡಿ 0.869 ಬಂದು ನಮಗೆ ಆನ್ಸರ್ ಸಿಕ್ಕಿದೆ. ಅದಕ್ಕೆ ಇಂಟು ಇಸ್ ಈಕ್ವಲ್ ಟು ಮಾಡಿದಾಗ 0.756 ಆನ್ಸರ್ ಸಿಕ್ಕಿದೆ. ಅದಾದಮೇಲೆ ಇಸ್ ಈಕ್ವಲ್ ಟು ಮಾಡಬೇಕು, 0.657 ಬಂದು ಆನ್ಸರ್ ಸಿಗುತ್ತೆ. ಡಿಸ್ಕೌಂಟ್ ಫ್ಯಾಕ್ಟರ್ಸನ್ನು ಕಂಡು ಹಿಡಿದಿದ್ದಾದಮೇಲೆ ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ 14, ಪಿ ವಿ ಫ್ಯಾಕ್ಟರ್ 14 ಸಿಗುತ್ತೆ. ಆವಾಗ ನಮಗೆ ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ 15 ಮಾಡಿದಾಗ ಪಿ ವಿ ಫ್ಯಾಕ್ಟರ್ 15 ಸಿಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡ್ಕೋಬೇಕು ಈ ವ್ಯಾಲ್ಯೂಸನ್ನು. ಅದಾದಮೇಲೆ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. IRR ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಮೈನಸ್ ಒ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಇವಾಗ ಎ ಅಂತಂದರೆ ಡಿಸ್ಕೌಂಟ್ ಫ್ಯಾಕ್ಟರ್ 14 ಅಂತಂದರೆ ಲೋ ಟ್ರಯಲ್, ಅದು 14 ಪ್ಲಸ್ ಸಿ ಅಂತಂದರೆ ನಮಗೆ ಇದು ಪಿ ವಿ ಫ್ಯಾಕ್ಟರ್ 14 16,443. ಅದಾದಮೇಲೆ ಒ ಅಂತಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ಸ್, ಕ್ವೆಶನಲ್ಲಿ ಕೊಟ್ಟಿರ್ತಾರೆ 16,200, ಆ ಒರಿಜಿನಲ್ ಇನ್ವೆಸ್ಟ್ಮೆಂಟನ್ನು ನಾವು ಇಲ್ಲಿ ಬರ್ಕೋತೀವಿ. ಆ್ಯಂಡ್ ಡಿವೈಡೆಡ್ ಬೈ ಸಿ ಅಂತಂದರೆ ಲೋ ಟ್ರಯಲ್ ಅಂತ ಅರ್ಥ, ಇದು 16,443 ಇಲ್ಲಿ ಬರ್ಕೋತೀವಿ ಅಂತ. ಡಿ ಅಂತಂದರೆ ಹೈಯರ್ ಫ್ಯಾಕ್ಟರ್ ಅಂತ, 16,186 ಬಂದು ನಾವಿಲ್ಲಿ ಬರ್ಕೋತೀವಿ. ಇಂಟು 15 - 14 ಬಂದು ಹೈ ಟ್ರಯಲ್ ಡಿಸ್ಕೌಂಟ್ ಫ್ಯಾಕ್ಟರ್ ಹೈ ಟ್ರಯಲ್ 15% ಆ್ಯಂಡ್ -14 ಬರ್ಕೋತೀವಿ, ಲೋ ಟ್ರಯಲ್ ಬಂದು 14 ಆಗಿರುತ್ತೆ. ಇವಾಗ ಇದನ್ನು ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗೋದ, 14 + 243 / 257 ಬರುತ್ತೆ. 15 - 14 ಬಂದು 1 ಬರುತ್ತೆ ಆನ್ಸರ್. 14 + ಇವೆರಡೂ ಡಿವೈಡೆಡ್ ಬೈ ಮಾಡಿದ್ರೆ 0.945 × 1 ಬರುತ್ತೆ. 14 + 0.945 IRR ಬಂದು ಇದನ್ನು ಆ್ಯಡ್ ಮಾಡಿಕೊಂಡ್ರೆ 14.945, ಇದಿಷ್ಟು ಬಂದು ಆನ್ಸರ್ ಆಗಿರುತ್ತೆ. ಈ ರೀತಿ IRRನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ವೆಶ್ಚನಲ್ಲಿ ಒಂದೊಂದ್ಸಲ ಡಿಸ್ಕೌಂಟ್ ಫ್ಯಾಕ್ಟರ್ ಬಂದು ಅವರೇ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ, ಇಲ್ಲ ಅಂತಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದಕ್ಕೂ ಡಿಸ್ಕೌಂಟ್ ಫ್ಯಾಕ್ಟರನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿರಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.